ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿಯ ವರ್ಷಾ ಪುನೀತ್. ಇವತ್ತು ನಾನು ನಿಮಗೆ ನಿಮ್ಮ 15th ವೀಕ್ ಆಫ್ ಪ್ರೆಗ್ನೆನ್ಸಿಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಸೆಕೆಂಡ್ ಟೈಮ್ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಶೂಟ್ ಮಾಡಿದ್ದು, ಎಡಿಟು ಎಲ್ಲ ಆಗಿತ್ತು, ಬಟ್ ಫೈಲ್ ಡಿಲೀಟ್ ಆಗೋಯಿತು. ತುಂಬಾ ಬೇಜಾರಾಯಿತು. ಅದಕ್ಕೆ ಈ 15th ವೀಕ್ ಆಫ್ ಪ್ರೆಗ್ನೆನ್ಸಿ ವಿಡಿಯೋ ಬರೋದು ತುಂಬ ಲೇಟ್ ಆಗೋಯಿತು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಸೊ ಇವಾಗ ಯಾವುದೇ ತಡ ಮಾಡಿದೆ, ವಿಡಿಯೋ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ನಿಮಗೆ 15th ವೀಕ್ ಆಫ್ ಪ್ರೆಗ್ನೆನ್ಸಿಲಿ ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಬೇಬಿ ಡೆವಲಪ್ಮೆಂಟ್ ಮತ್ತು ಕೆಲವು ಟಿಪ್ಸ್ ಕೊಡ್ತಾ ಹೋಗ್ತೇನೆ. ಫಸ್ಟು ನಿಮ್ಮ ಬಾಡೀಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ. ಈ ಟೈಮಲ್ಲಿ ನಿಮಗೆ ನಾರ್ಮಲಾಗಿ ವೆಜೈನಲ್ ಡಿಸ್ಚಾರ್ಜ್ ಆಗುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮಗೆ ವೆಜೈನಲ್ ಡಿಸ್ಚಾರ್ಜ್ ಆಗ್ತಿದೆ, ಐ ಮೀನ್ ವೈಟ್ ಡಿಸ್ಚಾರ್ಜ್ ಆಗ್ತದೆ ಅಂತ. ಪ್ರೆಗ್ನೆನ್ಸಿಲಿ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗೋದು ತುಂಬಾ ನಾರ್ಮಲ್. ಎಲ್ಲಿವರೆಗೂ ಅಂದರೆ ಅದು ಕಲರ್ ಚೇಂಜ್ ಆಗಬಾರ್ದು ಮತ್ತು ಬ್ಯಾಡ್ ಸ್ಮೆಲ್ ಇರಬಾರ್ದು. ಸೊ ಅಲ್ಲಿವರೆಗೂ ನಿಮ್ಮ ವೆಜೈನಲ್ ಡಿಸ್ಚಾರ್ಜ್ ನಾರ್ಮಲೇ. ಸೊ ನೀವು ಹೈಜೀನಿಕ್ ಆಗಿ ಇರಬೇಕಲ್ವಾ, ಅದಕ್ಕೋಸ್ಕರ ಪ್ಯಾಂಟಿ ಲೈನರ್ಸ್ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ವೈಟ್ ಡಿಸ್ಚಾರ್ಜ್ ಇಸ್ ನಾರ್ಮಲ್, ಟೆನ್ಷನ್ ಮಾಡ್ಕೋಬೇಡಿ. ಇನ್ ಕೇಸ್ ನಿಮಗೆ ಫೌಲ್ ಸ್ಮೆಲ್ ಬಂದು ಕಲರ್ ಚೇಂಜ್ ಆಗಿದ್ರೆ ಅದು ಏನೂ ಇಲ್ಲ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ವೆಜೈನಲ್ ಇನ್ಫೆಕ್ಷನ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ವೆಜೈನಲ್ ಇನ್ಫೆಕ್ಷನ್ ಆದರೆ ಅಂಥ ದುಡ್ಡು ಏನು ಪ್ರಾಬ್ಲಮ್ ಅಲ್ಲ. ನಿಮ್ಮ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ, ಅವ್ರು ನಿಮಗೆ ಮೆಡಿಸಿನ್ಸ್ ಕೊಡ್ತಾರೆ, ಮೆಡಿಸಿನ್ಸಲ್ಲೇ ಈ ಇನ್ಫೆಕ್ಷನ್ ಕ್ಯೂರ್ ಆಗುತ್ತೆ. ಇನ್ನೊಂದೇನೆಂದರೆ ಈ ಟೈಮಲ್ಲಿ ನಿಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಗ ವೈರಲ್ ಇನ್ಫೆಕ್ಷನ್ಸ್ ಅಟ್ಯಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೋಲ್ಡ್, ಕಾಫ್, ಯಾವುದೇ ಆಗಿರ್ಬೋದು, ಇಂಥ ಟೈಮಲ್ಲಿ ನಿಮಗೆ ಈ ಥರದ್ದೆಲ್ಲ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಿಮಗೆ ಸಣ್ಣ ತಲೆನೋವು ಏನಾದರೂ ಬಂದರೆ, ನೀವು ಪ್ರೆಗ್ನೆನ್ಸಿ ಮುಂಚೆ ಯಾವ ಟ್ಯಾಬ್ಲೆಟ್ ತೊಗೋತಾ ಇದ್ರಿ ಅದನ್ನೆಲ್ಲ ತೊಗೊಳೋಕೆ ಹೋಗಬಾರ್ದು. ನಿಮಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಕೂಡ ನೀವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಮೆಡಿಸಿನೇ ತೊಗೋಬೇಕು. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಡಾಕ್ಟರ್ನ ಕೇಳಿ ಅವ್ರ ಒಪಿನಿಯನ್ ತೊಗೊಂಡು ಅವರು ನಿಮಗೆ ಈ ಟೈಮಲ್ಲಿ ನಿಮಗೆ ಫೋನಲ್ಲೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಆಮೇಲೆ ನೀವು ಅದನ್ನ ತೊಗೋಬೇಕು. ಸುಮ್ಮನೆ ನೀವು ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬಾರ್ದು. ಇನ್ನೊಂದು, ನಿಮಗೆ ಈ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ಬಂದಿರುತ್ತೆ, ನಿಮಗೆ ಮಗು ಕಿಕ್ ಮಾಡೋದೆಲ್ಲ ಫೀಲ್ ಆಗ್ತಾ ಇರುತ್ತೆ. ನಾನು ಹೇಳಿದಾಗೆ ಇವಾಗಿಂದ ನೀವು ಆ್ಯಕ್ಚುಯಲ್ ಪ್ರೆಗ್ನೆನ್ಸಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡಿ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಇವಾಗ ನಿಮ್ಮ ಬೇಬಿ ಡೆವಲಪ್ಮೆಂಟ್ ಹೇಗಿದೆ ಅಂತ ಹೇಳ್ತೀನಿ. ಈ ಟೈಮಲ್ಲಿ ನಿಮ್ಮ ಬೇಬಿ ಒಂದು ಆ್ಯಪಲ್ ಸೈಜ್ ಇರುತ್ತೆ, ಆಲ್ಮೋಸ್ಟ್ ಒಂದು 4 inches ಇರುತ್ತೆ, ಒಂದು 70 to 80 grams ಇರುತ್ತೆ. ಈ ಟೈಮಲ್ಲಿ ನಿಮ್ಮ ಮಗುದು ಬ್ರೀತಿಂಗ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ, ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಗಿರುತ್ತೆ, ಮತ್ತು ಸ್ವಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಆಮೇಲೆ ನಿಮ್ಮ ಮಗುದು ಬೋನ್ಸ್ ಕೂಡ ಹಾರ್ಡ್ ಆಗ್ತಾ ಇರುತ್ತೆ, ಗಟ್ಟಿ ಆಗ್ತಾ ಇರುತ್ತೆ, ಐ ಮೀನ್ ಸ್ಟ್ರೆಂಥನ್ ಆಗ್ತಾ ಇರುತ್ತೆ, ಹಾಗೆ ಅಲ್ಲೂ ಕೂಡ ಸ್ಟ್ರೆಂತ್ ಆಗ್ತಾ ಇರುತ್ತೆ, ಮಗುಗೆ ಕೇಳಿಸೋಕ್ಕೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಈ ವಾರ ಎಂಡ್ ಅಷ್ಟರಲ್ಲಿ ನಿಮ್ಮ ಹಾರ್ಟ್ ಬೀಟ್ ಕೂಡ ನಿಮ್ಮ ಮಗುಗೆ ಕೇಳಿಸ್ತಾ ಇರುತ್ತೆ, ಮತ್ತು ನಮ್ಮ ಹೊಟ್ಟೆಯಲ್ಲಿ ಸಣ್ಣ ಪುಟ್ಟ ಸೌಂಡ್ ಬರ್ತಾ ಇರುತ್ತಲ್ವ, ಅದು ಕೂಡ ಮಗುಗೆ ಕೇಳಿಸೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಟೈಮ್ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು, ನಿಮ್ಮ ಮಗು ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ಮಾತಾಡಿ, ಹಾಡು ಹೇಳಿ. ಸೊ ಅದೊಂಥರ ಬಾಂಡಿಂಗ್, ಸೊ ನೀವು ಒಂದು ಒಳ್ಳೆ ಬಾಂಡಿಂಗ್ ಮಾಡ್ಕೋಬೇಕು ಮಗು ಜೊತೆ. ಇಷ್ಟು ನಿಮ್ಮ ಮಗು ಡೆವಲಪ್ಮೆಂಟ್ ಆಗಿರುತ್ತೆ. ಜಾಸ್ತಿ ಡೆವಲಪ್ಮೆಂಟ್ ಅಷ್ಟೊಂದೇನಿರೋದಿಲ್ಲ, ಬಟ್ ವಾರದಿಂದ ವಾರಕ್ಕೆ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ನಾನು ಯಾವಾಗಲೂ ನಿಮಗೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳ್ತೀನಿ, ನಿಮ್ಮ ಎಷ್ಟು ಹೈಜಿನಿಕ್ ಆಗಿ ಊಟ ತಿನ್ನಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ ನೀವು ಕ್ಯಾಲ್ಶಿಯಂನ ಇಂಪಾರ್ಟೆಂಟ್ ಆಗಿ ತಗೋಬೇಕು, ಮತ್ತು ಮೆಡಿಸಿನ್ಸ್ ತಗೋಬೇಕು. ಕ್ಯಾಲ್ಶಿಯಮಲ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಳಿ, ಡೈರಿ ಪ್ರಾಡಕ್ಟ್ಸ್ ತೊಗೊಳ್ಳಿ, ಚೀಸ್ ತೊಗೊಳ್ಳಿ, ಮಿಲ್ಕ್ ಕುಡೀರಿ, ಮಾರ್ನಿಂಗ್ ನೈಟ್ ಮಿಲ್ಕ್ ಕುಡಿ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಹೇಳಿದಾಗೆ ನಿಮ್ಮ ಮಗುದು ಬೋನ್ ಸ್ಟ್ರೆಂಥನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಕ್ಯಾಲ್ಶಿಯಂ ಅದಕ್ಕೂ ಸಪೋರ್ಟ್ ಮಾಡುತ್ತೆ, ಇನ್ನು ಸ್ಟ್ರಾಂಗ್ ಬೋನ್ಸ್ ಇರುತ್ತೆ ನಿಮ್ಮ ಮಗುಗೆ. ಸೊ ಆದಷ್ಟು ಕ್ಯಾಲ್ಶಿಯಂ ಇರುವಂಥ ಫುಡ್ ಜಾಸ್ತಿ ತಿನ್ನಿ, ಹೈಜೆನಿಕ್ ಆಗಿ ಫುಡ್ ತಿನ್ನಿ. ಈ ಟೈಮಲ್ಲಿ ಅಂತೂ ನಿಮಗೆಲ್ಲ ಗೊತ್ತು, ಕೊರೋನಾ ಅನ್ನೋದು ಎಷ್ಟು ನಮ್ಮ ಲೈಫಲ್ಲೇ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಮನೇಲಿ ಯಾವುದೇ ರೀತಿಯ ತರಕಾರಿ ಏನೇ ತಂದರೂ ಕೂಡ ಮನೆ ಒಳಗೆ ತರೋಕ್ಕೆ ಮುಂಚೆ ಅದನ್ನ ಚೆನ್ನಾಗಿ ಬಿಸಿನೀರಲ್ಲಿ ತೊಳೀರಿ. ಆ ಬಿಸಿನೀರಿಗೆ ಉಪ್ಪು ಹಾಕಿರಬೇಕು. ಸೊ ಕ್ಲೀನಾಗಿ ಒಂದು 2-3 ಸತಿ ತೊಳೆದು ಆಮೇಲೆ ಮನೆ ಒಳಗಡೆ ತೊಗೊಬಂದು ಯೂಸ್ ಮಾಡೋಕ್ಕೆ ಮುಂಚೆ ಮತ್ತೆ ತೊಳೆದು ಯೂಸ್ ಮಾಡಿ. ಯಾಕೆಂದರೆ ನೀವು ಪ್ರೆಗ್ನೆಂಟ್ ಇರೋದ್ರಿಂದ ನೀವು ಎಷ್ಟು ಹೈಜಿನಿಕ್ ಆಗಿರ್ತೀರೋ ಅಷ್ಟು ಒಳ್ಳೆಯದು, ನಿಮಗೂ ಒಳ್ಳೆಯದು, ನಿಮ್ಮ ಹೊಟ್ಟೆಯಲ್ಲಿರೋ ಮಗುಗೂ ಕೂಡ ಒಳ್ಳೆಯದು.
ಸೊ ಆದಷ್ಟು ಹೈಜೀನಿಕ್ ಆಗಿರೋ ಊಟ ತಿನ್ನಿ, ಸೇಫ್ ಆಗಿರಿ. ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಅಂತ ಅನಿಸಿದೆ ಅನ್ಕೊಂತೀನಿ. ಇದು ಯಾರಿಗಾದ್ರೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅವ್ರಿಗೂ ಕೂಡ ನೀವು ಇದನ್ನು ಶೇರ್ ಮಾಡಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ, ನನಗೂ ಸಪೋರ್ಟ್ ಮಾಡಿದಂಗೆ ಆಗುತ್ತೆ. ನಾನು ನಿಮ್ಮೆಲ್ಲರನ್ನೂ 16th ವೀಕ್ ಆಫ್ ಪ್ರೆಗ್ನೆನ್ಸಿಲಿ ಮೀಟ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.